ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಸ್ನೇಹಿತರೆ, ಸಾನುಗೆ ಲಾಸ್ಟ್ ಡೇ ಆಫ್ ಸ್ಕೂಲು. ಸೊ ಇವತ್ತು ಎಕ್ಸಾಮ್ ಎಲ್ಲ ಆದಮೇಲೆ ಏನು ಪಾಠ ಮಾಡ್ತಾರೆ? ಜಸ್ಟ್ 8 11 30 ತನಕ. ಸಣ್ಣ ಮಕ್ಳಿಗೆ ಇರುತ್ತಲ್ವ ನರ್ಸರಿ, ಅವ್ರಿಗೆ ಆ ಥರ ಇರೋದು. ಆ್ಯಂಡ್ ಇವತ್ತು ಥ್ಯಾಂಕ್ಸ್ ಗಿವಿಂಗ್ ಅಂತ ಮಾಡ್ತಾ ಇರೋದವರು. ಯೂಶ್ವಲಿ ಎಕ್ಸಾಮ್ ಆಗಿದ್ದ ದಿನವೇ ಲಾಸ್ಟ್ ರಜಾ ಕೊಟ್ಬಿಡ್ತಾಯಿದ್ರು, ಬಟ್ ಇವ್ರು ಈ ಸರಿ ಕ್ಲಾಸ್ ಪಾರ್ಟಿ ಮಾಡೋಣ. ಥ್ಯಾಂಕ್ಸ್ ಗಿವಿಂಗ್, ಲೈಕ್ ಯಾರ್ಯಾರು ನಿಮಗೆ ಈ ಇಯರ್ ನಿಮ್ಗೆ ಯಾರ್ಯಾರು ಹೆಲ್ಪ್ ಮಾಡಿದ್ರು, ಅಕಾಡೆಮಿಕಲಿ ಆಗಿರ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಹೇಳೋದಕ್ಕೆ ಒಂದು ಒಕೇಶನ್ನು ಅಂತ ಹೇಳಿಬಿಟ್ಟು ಇವತ್ತು ಮಾಡಿರೋದು. ಆ್ಯಂಡ್ ಇವತ್ತು ಕ್ಲಾಸ್ ಪಾರ್ಟಿ ಅಂದರೆ ಇವರು ಸ್ನ್ಯಾಕ್ಸ್ ತೊಗೊಂಡು ಹೋಗ್ತಾರೆ, ಅಲ್ಲೆಲ್ಲರೂ ಹಂಚಿಕೊಂಡು ತಿಂತಾರೆ. ಸೊ ನೋಡಿದ್ರಲ್ವ, ಲಾಸ್ಟ್ ವ್ಲಾಗಲ್ಲಿ ಶಾಪಿಂಗ್ ಮಾಡೋದಕ್ಕೆ ಹೋಗಿದ್ವಿ. ಅಂದರೆ ಏನೇನು ಬೇಕು ಎಲ್ಲನೂ ತೊಗೊಂಡು ಹೋಗೋಂಗಿಲ್ಲ, ಟೀಚರ್ಸು ಒಬ್ಬೊಬ್ರಿಗೆ ಒಂದೊಂದು ಅಲೋಕೇಟ್ ಮಾಡಿರ್ತಾರೆ. ಜ್ಯೂಸು, ಚಿಪ್ಸು, ವೇಫರು, ಚಾಕ್ಲೇಟು, ಬಿಸ್ಕೆಟು, ಆ ಥರ. ಅಂದರೆ ಎಲ್ಲರಿಗೂ ಎಲ್ಲನೂ ಸಿಗಲಿ, ಎಲ್ಲರೂ ಒಂದೇ ತಂದುಬಿಟ್ರೆ ಚೆನ್ನಾಗಿರೋದಿಲ್ಲ ಅಲ್ವಾ ಅಂತ ಹೇಳಿಬಿಟ್ಟು ನೈಸ್ ಐಡಿಯಾ ಒಂಥರ ಆರ್ಗನೈಸ್ಡ್ ವೇಯಲ್ಲಿ ಸಾನುಗೆ ಬಿಸ್ಕೆಟ್ಸ್ ಅಂತ ಬಂದಿತ್ತು. ಅವಳು ಕ್ರೀಮ್ ಬಿಸ್ಕೆಟ್ ತೊಗೊಂಡೋಗಿದ್ಲು. ಇನ್ನು ಅವ್ಳ ಫ್ರೆಂಡ್ಗೆ ವೇಫರ್ ಬಂದಿತ್ತಂತೆ, ಇನ್ನೊಬ್ರಿಗೆ ಜ್ಯೂಸ್ ಬಂದಿತ್ತಂತೆ. ಇವತ್ತು ಪಾರ್ಟಿ ಮಾಡಿ ಬರ್ತಾಳೆ. ನನಗೆ ಮರ್ತೆ ಹೋಗಿದೆ, 11:30 ಹೋಗಬೇಕು, ಅಲ್ಲಿ ಇರಬೇಕು ಅಂತ. ಯೂಶ್ವಲಿ ನಾನು 10:00 ಸ್ನಾನ ಮಾಡೋದು, 10:00 ಇವತ್ತು ಸ್ನಾನ ಮಾಡೋಕೆ ಹೋಗ್ತೀನಿ, ಅವಾಗ ಸಡನ್ನಾಗಿ ನೆನಪಾಯಿತು. ಆ್ಯಂಡ್ ಈಗ ಸ್ಕಿನ್ ಕೇರ್ ಮಾಡ್ಕೊಳ್ಳೋದಕ್ಕೂ ಟೈಮ್ ಇಲ್ಲ. ಆದರೆ ನನ್ನ ಸ್ಕಿನ್ನು ಟ್ಯಾನ್ ಆಗಿಬಿಟ್ಟಿದೆ. ದಿನ 12 ಹೋಗ್ತಿದ್ನ ಕರೆಕ್ಟ್ ಮಧ್ಯಾಹ್ನ, ಉರಿ ಬಿಸಿಲಲ್ಲಿ ಟ್ಯಾನ್ ಆಗಿಬಿಟ್ಟಿದೆ. ದಿನ ನಾನು ಹಚ್ಚದೆ ಹೋಗ್ತಾ ಇರಲಿಲ್ಲ. ಆದರೆ ಏನು ಮಾಡ್ತಾ ಇದ್ದೆ ಅಂದರೆ 30 SPF ಹಚ್ತಾ ಇದ್ದೆ. ಅದಕ್ಕೆ ನಾನು ಅಬ್ಸರ್ವೇ ಮಾಡಿಲ್ಲ. ಆಮೇಲೆ ಕಾಲಿಗೆ ಲೋಷನ್ ಹಚ್ಚಬೇಕಾದ್ರೆ ನೋಡ್ತೀನಿ, ಈ ಕಲರ್ ನನ್ನ ಈ ಸ್ಕಿನ್ ಕಲರ್ ಮತ್ತು ನನ್ನ ಕಾಲಿನ ಸ್ಕಿನ್ ಕಲರ್ ಎರಡು ತುಂಬಾ ಡಿಫ್ರೆಂಟ್ ಆಗಿಬಿಟ್ಟಿದೆ. ಆವಾಗ ಅನ್ನಿಸ್ತು 30 ಸಾಕಾಗೋದಿಲ್ಲ, 50 ಹಚ್ಚಬೇಕು ಅಂದ್ಬಿಟ್ಟು. ಸೊ 50 ಹಚ್ತಾ ಇದ್ದೀನಿ. ಇನ್ನೇನು ಮಾಡೋದಿಲ್ಲ, ಈಗ ಲೋಷನ್ ಹಚ್ಚಬೇಕಿತ್ತು, ಹಚ್ಚೋದಿಲ್ಲ. ಬಂದಮೇಲೆ ಹಚ್ಕೊಳ್ತೀನಿ. ಎವ್ರಿ 4 ಒನ್ಸ್ ಸನ್ಸ್ಕ್ರೀನ್ ಲೋಷನ್ನ ಹಚ್ಚಬೇಕು. ಒಬ್ಬರು ಕಮೆಂಟ್ ಮಾಡಿ ಕೇಳಿದರು ಯಾವುದು ಸನ್ಸ್ಕ್ರೀನ್ ಲೋಷನ್ ಚೆನ್ನಾಗಿದೆ ಅಂದ್ಬಿಟ್ಟು. ನಿಮ್ಗೆ ಅಫೋರ್ಡ್ ಯಾವ್ದು ಅನಿಸುತ್ತೋ ಅದನ್ನು ತೊಗೊಳ್ಳಿ, ಯಾವುದೇ ಬ್ರ್ಯಾಂಡ್ದಾದ್ರೂ ಓಕೆನೇ. ಬಟ್ ಹೊರಗಡೆ ಹೋಗಬೇಕು ಅಂದರೆ 50 SPF ಇರಬೇಕು. ಫೇಸ್ಗೆ 30 ನಡೆಯುತ್ತೆ, ಯಾಕಂದರೆ ಬೇರೆ ಕಾಸ್ಮೆಟಿಕ್ಸ್ ಯೂಸ್ ಮಾಡ್ತೀವಲ್ವ, ಅದರಲ್ಲಿ ಕೂಡ ಇರುತ್ತೆ ಸನ್ ಪ್ರೊಟೆಕ್ಷನ್ನು. ಹಾಗಾಗಿ ಸಾಕಾಗುತ್ತೆ, ಯಾವುದೂ ಇಲ್ಲ. ಈಗ ನಂತರ ಬರೀ ಈ ಮಾಯಿಶ್ಚರೈಸರ್ ಹಚ್ತಾ ಇದ್ದೀನಿ ಅಂದರೆ ನೀವು ಫೇಸ್ಗೂ ಕೂಡ 50 ಪ್ರಿಫರ್ ಮಾಡಿ. ಸೊ ವಿತೌಟ್ ಸನ್ಸ್ಕ್ರೀನ್ ಲೋಷನ್ ಹೋಗೋದಕ್ಕಾಗೋದಿಲ್ಲ. ಹಚ್ಕೊಂಡು ಈಗ ತಿಂಡಿ ಮಾಡ್ತೀನೋ ಇಲ್ವೋ, ಅರ್ಜೆಂಟಾಗಿ ಹೋಗಬೇಕು. ಸನ್ಸ್ಕ್ರೀನ್ ಲೋಷನ್ನ ಮಾಯಿಶ್ಚರೈಸರ್ ಹಚ್ಚೋದ ಮೇಲೇ ಹಚ್ಚಬೇಕು, ಅದ್ರ ಮೇಲ್ಗಡೆ. ಇದು ಬೇಕು ಅಂದರೆ ಚೆನ್ನಾಗಿದೆ, ಟ್ರೈ ಮಾಡಿ. ತುಂಬ ಚೆನ್ನಾಗಿ ಸ್ಪ್ರೆಡ್ ಔಟ್ ಆಗುತ್ತೆ ಆ್ಯಂಡ್ ಒಂಥರ ಡ್ರೈ ಸ್ಕಿನ್ಗೆ ಹೈಡ್ರೇಷನ್ ಚೆನ್ನಾಗಿ ಕೊಡುತ್ತೆ. ಬೇರೆದಾದರೆ ವೈಟ್ ಕಾಸ್ಟ್ ಬಿಡುತ್ತೆ, ಡ್ರೈ ಡ್ರೈ ಅನಿಸುತ್ತೆ, ಈ ಥರ ಹಚ್ಕೊಳ್ಳೋದಕ್ಕೆ ಆಗೋದಿಲ್ಲ. ಬಟ್ ಇದು ಚೆನ್ನಾಗಿದೆ, ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಚೆಕ್ ಮಾಡಿ. ಸ್ನೇಹಿತರೆ, ಹೋಗಿ ಬಂದೆ, ತಿಂಡಿನೇ ಸರಿಯಾಗಿ ಮಾಡಲಿಲ್ಲ. 5 ಮಿಕ್ಕಿತ್ತು ಅಷ್ಟೇ, 5 ಏನು ತಿನ್ಲಿ, ಸರಿಯಾಗಿ ಹೊಟ್ಟೆ ಹಸಿಯತ್ತಲ್ಲ ಅಂದ್ಬಿಟ್ಟು ಒಂದು ಚೂರು ತಿನ್ಕೊಂಡು ಓಡೋದೆ. ಸೊ ಕರೆಕ್ಟ್ ಟೈಮ್ ಹೋದೆ, ಇವತ್ತು ಸರಿಯಾಗಿ ತಿಂತೀನಿ. ಗೇಟ್ ಓಪನ್ ಆಯಿತು, ನಾನು ಒಳಗಡೆ ಹೋದೆ ತಕ್ಷಣ, ನಾನು ಹೋದ ತಕ್ಷಣನೇ ಗೇಟ್ ಓಪನ್ ಆಯಿತು. ಆ್ಯಂಡ್ ಇವತ್ತು ಕ್ಲಾಸ್ ಪಾರ್ಟಿ ಹೇಳಿದ್ಲಲ್ಲ ಹೆಂಗಿತ್ತು, ಸರ್ ಯಾಕೆ ತಿಂದಿದ್ದಾಳಂತೆ ಅಂದಿದ್ದು. ಏನು 30 ಮಕ್ಕಳಲ್ಲಿ 5 ಜನಕ್ಕೆ ಒಂದೊಂದು ಕೊಟ್ಟಿದ್ದಿದ್ದು ಅವರು. ಸೊ 6 ಡಿಶಸ್ ಟೋಟಲಿ ತಿನ್ಕೊಂಡು ಬಂದಿರೋದು ಇವರು, ಲೆಕ್ಕ ಇಲ್ಲ. ಮಜಾ ಮಾಡಿ ಮಜಾ ಮಾಡಿ. 5-6 ಕಪ್ ಕೇಕ್ಸ್, ಚಿಪ್ಸು, ವೇಫರ್ಸು, ಜ್ಯೂಸು, ಜ್ಯೂಸು, ಕಪ್ ಕೇಕು, ಜ್ಯೂಸು. ಒಬ್ಬರು ಬಾಟ್ಲು ತಂದಿದ್ರಂತೆ, ಇನ್ನು ಸ್ವಲ್ಪ ಜನ ಏನದು ಸ್ಯಾಷಸ್ ಪೇಪರ್ ಬೋರ್ಡ್ದು ಫ್ರೂಟಿದು ಆ ಥರ ತಂದಿದ್ರಂತೆ. ಅದಕ್ಕೆ ಮ್ಯಾಮು ನಿಮಗೆ ಜಾಸ್ತಿ ಆದರೆ ತಿಂದಿದ್ದು ತೊಗೊಂಡೋಗಿ ಅಂದ್ರಂತೆ. ಸೊ ಜ್ಯೂಸ್ ಕುಡಿದೆ ಬಂದಿದ್ದಾಳೆ ಪಾಪ. ನೀರು ನೀರು ಅಂತ ಇದ್ಲು, ನೀರು ಕುಡಿದು ಆಯಿತು. ಸ್ನೇಹಿತರೆ, ನಮ್ಮ ಸಾನುವಿನ ಸ್ಕೂಲ್ ಮುಗೀತು. ಈ ವರ್ಷದ ಅಕಾಡೆಮಿಕ್ ಇಯರ್ ಸಕ್ಸಸ್ಫುಲಿ ಕಂಪ್ಲೀಟ್ ಆಯಿತು. ಏನು ತಿಳಿಸಿ, ಲಾಸ್ಟ್ ಇಯರಿಂದ ಇಯರ್ ತುಂಬ ಚೆನ್ನಾಗಿತ್ತು. ಲಾಸ್ಟ್ ಇಯರ್ ತುಂಬ ಹಾಲಿಡೇಸು ಸಿಕ್ಕಿಲ್ಲ, ತುಂಬ ಆಕ್ಟಿವಿಟೀಸ್ ಮಾಡ್ತಿದ್ದಾರೆ ಇಯರ್. ಹೌದಾ? ಇವಳಿಗೆ ಹೆಂಗೆ ಅಂದರೆ ಈ ವರ್ಷದಲ್ಲಿ ಏನು ಮಾಡಿರ್ತಾರೋ ಅದು ಈ ವರ್ಷಕ್ಕೆ ಮರ್ತು ಬಿಡ್ತಾಳೆ. ಮುಂದಿನ ವರ್ಷ ಹೋದಾಗ ಇದನ್ನೆಲ್ಲ ಮಾಡಿದ್ರಾ ಅಂತ ನನಗೆ ಕೇಳ್ತಾಳೆ.
ಹಂಗೆ ಎವ್ರಿ ಇಯರ್ ಇವಳು ಇದೇ ಹೇಳೋದು. ಲಾಸ್ಟ್ ಇಯರ್ ಪಾಪ ಅವ್ರ ಫ್ರೆಂಡ್ಸ್ ಜೊತೆ ಅಳಕೊಂಡು ಅಯ್ಯೋ ಮಿಸ್ ಯು ಅಂದ್ಕೊಂಡು ಹತ್ಕೊಂಡು ಫೋಟೋ ತೆಗೆಸ್ಕೊಂಡು ಮನೆಗೆ ಬಂದಮೇಲೆ ಆ ಫೋಟೋ ಎಲ್ಲ ಶೇರ್ ಮಾಡಿಕೊಂಡು ಮಿಸ್ ಯು ಅಂತ ಅಳ್ತಾ ಇದ್ಲು. ಈ ಸರಿ ಅಳು ಬಂದಿಲ್ವಂತೆ, ಚೆನ್ನಾಗಿ ತಿನ್ಕೊಂಡು ಬಂದವರಲ್ಲ, ಚೆನ್ನಾಗಿ ಮಜಾ ಮಾಡೋರಲ್ಲ, ಅದಕ್ಕೆ ಅಳು ಬಂದಿಲ್ವಂತೆ. ಸರಿ ಹೋಗು. ಸ್ಯಾಡ್ ಫೀಲ್ ಆಗಿದೆ ಬಟ್ ಅಷ್ಟೊಂದು ಸ್ಯಾಡ್ ಏನಿಲ್ಲ. ಓಕೆ, ಸೊ ನಮಗೂ ಇವತ್ತಿಂದ ಬೆಳಿಗ್ಗೆ ಬೇಗ ಇರಬೇಕು ಅನ್ನೋ ಟೆನ್ಷನ್ ಇಲ್ಲ, ತಿಂಡಿ ರಾತ್ರಿ ನೆನ್ಪಿಟ್ಕೊಂಡು ಎಲ್ಲ ರೆಡಿ ಮಾಡಿಡಬೇಕು ಅನ್ನೋ ಟೆನ್ಷನ್ ಇಲ್ಲ. ಬೆಳಿಗ್ಗೆ ಎದ್ದಮೇಲೆ ಕೂಡ ಆರಾಮ್ಸೆ ಏನಾದರೂ ತಿಂಡಿ ಮಾಡ್ಬೋದು. ತಿಂಡಿ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ ಅಲ್ವಾ ಸಾನು? ಎದ್ದ ಲೇಟ್ ಮಾಡ್ಕೊಳ್ಳಿ, ನಮ್ಮ ರುಟೀನ್ ಇನ್ಮೇಲೆ ಚೇಂಜ್ ಆಗೋದ್ರಲ್ಲಿ ಇದೆ. ಫುಲ್ ಬಟ್ ಚೇಂಜ್ ಆಗೋದಕ್ಕೂ 2 ದಿನ ಬೇಕು, ಯಾಕಂದ್ರೆ ಸಡನ್ ಆಗಿ ಚೇಂಜ್ ಮಾಡ್ಕೊಳಕ್ಕಾಗಲ್ಲ. ನಾನು ಮಾಡ್ಕೊಳ್ಬೋದು. ಓಕೆ, ಈಗ ನಾನು ಹೋಗ್ಬಿಟ್ಟು ಸ್ವಲ್ಪ ತಿಂಡಿ ತಿಂತೀನಿ ಈಗ. ಸ್ಟಾರ್ಟೆಡ್ ಕಲರಿಂಗ್ ಹರ್ ಬರ್ತ್ಡೇ ಬುಕ್. ಅವತ್ತಿಂದ ಕಾಯ್ತಾ ಇದ್ಲು ಯಾವಾಗ ಮಾಡಲಿ ಯಾವಾಗ ಮಾಡಲಿ ಅಂತ. ಅದು ನಾನು ಕೊಟ್ಟಿದ್ದ ಗಿಫ್ಟು, ಆ್ಯಕ್ಟಿವಿಟಿ ಬುಕ್ಕು, ಆ್ಯಂಡ್ ಅದು ಬ್ರಷ್ ಪೆನ್ ಅಂತ ಹೇಳ್ಬಿಟ್ಟು. ತಡಿ, ನಿಮ್ಗೆ ಹತ್ತಿರದಿಂದ ತೋರಿಸ್ತೀನಿ. ಸ್ಕೆಚ್ ಪೆನ್ ಥರನೇ, ಮಾಡರ್ನ್ ಸ್ಕೆಚ್ ಪೆನ್ನು ಅಷ್ಟೇ, ಲೈಟಾಗಿ ಬರುತ್ತೆ. ಆ್ಯಂಡ್ ನಿಬ್ ನೋಡಿ ಮುಂದಗಡೆ ಬ್ರಷ್ ಥರ ಇದೆ, ಅದು ಬೆಂಡ್ ಆಗುತ್ತೆ. ಆ್ಯಂಡ್ ಏನಂತಾರೆ, ಸ್ಕೆಚ್ ಪೆನ್ಸಲ್ಲಿ ಸ್ಕೆಚ್ ಪೆನ್ಸ್ ಆದರೆ ಡಾರ್ಕ್ ಕಲರ್ ಬರುತ್ತಲ್ವಾ, ಇದು ಅದರ ಆಪೋಸಿಟ್ ಲೈಟ್ ಕಲರ್. ಅದು ಬ್ರಷ್ ಬೆಂಡ್ ಆಗುತ್ತಲ್ಲ ಅದು ಸ್ವಲ್ಪ ಮಜಾ ಹೊಸದಲ್ವಾ. ಅದಕ್ಕೆ ಇದು ನಾನು ಫಸ್ಟ್ ಟ್ರೈ ಮಾಡಿದ್ದೆ, ಅದಕ್ಕೆ ಅಷ್ಟು ಚೆನ್ನಾಗಿ ಬಂದಿಲ್ಲ. ಇದು ಇದು ಏನು ಗೊತ್ತಾ, ಬ್ರಷ್ ಪೇಂಟಲ್ಲಿ ಒಂದು ಸಾರಿ ಹಿಂಗೆ ಕಲರ್ ಮಾಡಿ ಎತ್ತಿಬಿಟ್ರೆ ನೆಕ್ಸ್ಟ್ ಅದ್ರ ಮೇಲ್ಗಡೆ ಏನಾದರೂ ಸ್ವಲ್ಪ ಬಂದ್ರೂ ಈ ಥರ ಡಾರ್ಕ್ ಆಗಿಬಿಡುತ್ತೆ. ಸೊ ದಟ್ ಈಸ್ ದ ಡಿಸ್ಅಡ್ವಾಂಟೇಜ್, ನನಗೆ ಅದು ಇಷ್ಟ ಆಗಲಿಲ್ಲ. ಆಮೇಲೆ ಇಂಪ್ರೂವ್ ಆಗ್ತಾ ಬಂದೆ. ಇದು ಜಸ್ಟ್ ಅ ಕಲರಿಂಗ್ ಬುಕ್ಕು, ಅದ್ರ ಜೊತೆ ಸ್ವಲ್ಪ ಸ್ವಲ್ಪ ಡ್ರಾಯಿಂಗ್ ಮಾಡೋದನ್ನ ಕಲೀಲಿ ಅಂದ್ಬಿಟ್ಟು ನಾನು ಇದನ್ನು ಕೊಟ್ಟಿರೋದು. ಕಲರಿಂಗ್ ಬುಕ್ಕು ಚಿಕ್ಕ ಮಕ್ಕಳಿಗೆ ಕೊಡೋದು. ಇದೆಲ್ಲ ಸ್ಟಿಕ್ಕರ್ಸ್ ಕಿತ್ಬಿಟ್ಟು ಎಲ್ಲಾದರೂ ಅಂಟಿಸ್ಕೊಳ್ಬೋದು. ಸೊ ಅದಕ್ಕೆ ನಾನು ಕೊಟ್ಟಿರೋದು ನೋಡಿ, ಇದನ್ನೆಲ್ಲ ನೀಟಾಗಿ ಕುತ್ಕೊಂಡು ಪೇಷನ್ಸಾಗಿ ಬ್ಯೂಟಿಫುಲ್ಲಾಗಿ ಕಲರ್ ಮಾಡಬೇಕು. ಆ್ಯಂಡ್ ನಾನು ಕೊಟ್ಟಿರೋ ಚಾಲೆಂಜ್ ನಿಮಗೆ ಅದೇ ಥರ ಬರೆದು ತೋರಿಸ್ಬೇಕು. ಹೌದು, ಯಾಕಾಗೋದಿಲ್ಲ, ಒಂದು ಸಾರಿ ಕಲರ್ ಆದಮೇಲೆ ಫುಲ್ ಬುಕ್ಕು ಏನೋ ಬರೆಯೋದನ್ನು ಪ್ರಾಕ್ಟೀಸ್ ಮಾಡಬೇಕು. ಡ್ರಾಯಿಂಗ್ ಕಲರಿಂಗ್ ಸಾಕಾಯಿತು, ಡ್ರಾಯಿಂಗ್ ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟ್ ಇದು ಆಕ್ಟಿವಿಟಿ, ಇಲ್ಲಿ ಒಂದು ಪಜಲ್ ಇದೆ. ಯೂನಿಕಾರ್ನ್ ಅಂದರೆ ಸಾನುಗೆ ಫೇವ್ರೆಟ್, ಸೊ ಹುಡುಕಿ ಹುಡುಕಿ ಕೊಟ್ಟಿರೋದು ಈ ಬುಕ್. ಸೊಪ್ಪು ಬಿಡಿಸಿ ಆಯಿತು, ನಾವೀಗ ಅಡುಗೆ ಮಾಡೋದಕ್ಕೆ ಹೋಗಬೇಕು. ಟೈಮು 1:30. ಬಟ್ ಯಾರಿಗೂ ಏನು ಹೊಟ್ಟೆ ಹಸಿ ಇಲ್ಲ, ಸಾನು ಏನಾದರೂ ಹೊಟ್ಟೆ ಹಸಿ ಅಂದರೆ ಉಪ್ಪಿಟ್ಟು ಇದೆ ಮಗಳೇ, ಉಪ್ಪಿಟ್ಟು ತಿನ್ನೋ. ಬೆಳಗ್ಗೆ ಇವತ್ತು ಉಪ್ಪಿಟ್ಟು ಮಾಡಿದ್ದೆ, ಸೊ ಉಪ್ಪಿಟ್ಟು ತಿನ್ಬೋದು. ರಾಜೇಶ್ ಮತ್ತು ನಾನು ಇಬ್ಬರೂ 12:30 ನಾನು ಬಂದ ಮೇಲೆ ತಿಂಡಿ ಮಾಡಿರೋದು. ಅವರು ನನಗೋಸ್ಕರ ಕಾಯ್ತಿದ್ರಂತೆ, ತಿಂಡಿ ಮಾಡಿಲ್ಲ ಕಣೋ, ಕ್ಯಾರೆಟ್ ಇತ್ತು, ಕ್ಯಾರೆಟ್ ತಿಂದೆ. ಸೊ ಬಾ ಇಬ್ಬರು ಒಟ್ಟಿಗೆ ಮಾಡೋಣ ಅಂದರು. ನಾನು 12:30 ಬಂದಾಗ 1 ಗಂಟೆ ತನಕ ಕೂತ್ಕೊಂಡು ಆರಾಮಾಗಿ ತಿಂದ್ಕೊಂಡು ಸೊಪ್ಪು ಬಿಡಿಸ್ಕೊಂಡೆ. ಅದೊಂದು 1/2 ಗಂಟೆ ಆಯಿತು, ಈಗ 1:30 ಆಗಿದೆ. ಸೊಪ್ಪನ್ನು ನೀರಲ್ಲಿ ಹಾಕಿದ್ದೀನಿ. ಇದು ಕಡ್ಡಿಗಳು ಸಪ್ರೇಟಾಗಿ ತೊಳೆದ್ಬಿಟ್ಟು ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳೋಣ ಅಂತಿದ್ದೀನಿ. ಇಲ್ಲಿ ನೀರಿಟ್ಟಿದ್ದೀನಿ ಉಪ್ಪೆಸರು ಮಾಡೋದಕ್ಕೆ. ಲಿಬಿಯಾ ಬಿಗ್ ಅಂತ ಹೇಳ್ತಾರಂತೆ. ಹೌದು, ಇದು ಅಲಸಂದೆ ಸಣ್ಣ ಸಣ್ಣ ಇಲ್ಲ, ದಪ್ಪ ಇದೆ. ಇದು ಬೆಂದ ಮೇಲೆ ಮತ್ತಷ್ಟು ಡಬಲ್ ಆಗುತ್ತೆ ಸೈಜು. ಮತ್ತೊಂದು ರಿಕ್ವೆಸ್ಟ್ ಅಂತಲೇ ಹೇಳ್ಬೋದು, ಬಟ್ ಇದು ನಮ್ಮ ರೆಸ್ಪಾನ್ಸಿಬಿಲಿಟಿ ಕೂಡ ಆಗುತ್ತೆ. ಏನಂದರೆ ಈಗ ನೋಡಿ, ಇದನ್ನು ನಾನು ಕಟ್ ಮಾಡಿದೆ. ಈಗ ಕವರ್ ಕಟ್ ಮಾಡಬೇಕಾದ್ರೆ ಯೂಶ್ವಲಿ ಕಾರ್ನರಲ್ಲಿ ಈ ಥರ ಕಟ್ ಮಾಡ್ತೀವಿ ಅಲ್ವಾ, ಆ ಸಣ್ಣ ಪೀಸ್ನ ಬಿಸಾಕ್ಬಿಡ್ತೀವಿ. ಅದ್ರ ಬದಲು ನಾವು ಈ ಥರ ಕಟ್ ಮಾಡಬೇಕು. ಈ ಥರ ಕಟ್ ಮಾಡಿ
ಅದರಲ್ಲೇ ಬಿಡಬೇಕು. ಯಾಕೆ ಅನ್ನಿ, ಈ ಪ್ಲಾಸ್ಟಿಕ್ಕನ್ನು ರೀಸೈಕಲ್ ಮಾಡ್ತಾರೆ ಅಂತ ಗೊತ್ತು. ಈ ಪ್ಲಾಸ್ಟಿಕ್ ನಾವು ಡ್ರೈನೇ ಬೇರೆ ಹಾಕ್ತೀವಿ, ವೆಟ್ಟನ್ನೇ ವೇಸ್ಟ್ ಬೇರೆ ಹಾಕ್ತೀವಿ ಅಲ್ವಾ. ಡ್ರೈ ವೇಸ್ಟ್ ಅಂದರೆ ಪೇಪರ್ ಕವರ್ಸ್ ಎಲ್ಲ ಕೂಡ ರೀಸೈಕಲ್ ಮಾಡ್ತಾರೆ. ಆದರೆ ಇದು ಇಷ್ಟು ಸಣ್ಣದು ಅವರು ರೀಸೈಕ್ಲಿಂಗ್ಗೆ ಕಳ್ಸೋದಕ್ಕೆ ಆಗೋದಿಲ್ವಂತೆ. ಇದು ಸಂಹವ್ ಮಿಸ್ ಆಗಿ, ಅಂದರೆ ಅವರು ಅದನ್ನು ಸೆಗ್ರಿಗೇಟ್ ಮಾಡೋಕ್ಕಾಗದೆ ಬೆಟ್ಟ ಜೊತೆ ಕೂಡ ಮಿಕ್ಸ್ ಆಗುತ್ತಂತೆ, ಅಥವಾ ಇದು ನೀರಿಗೆ ಸೇರ್ತಾ ಇದೆಯಂತೆ, ಸಮುದ್ರಕ್ಕೆ ಸೇರ್ತಾ ಇದೆಯಂತೆ. ಹೇಗೆ ಏನು ಅಂತ ಗೊತ್ತಿಲ್ಲ, ಜಸ್ಟ್ ಒಂದು ಓದಿದ್ದು, ರಾಜೇಶ್ ಕೂಡ ಹೇಳ್ತಾ ಇದ್ರು. ಇದು ಸಣ್ಣ ಪೀಸು ಸಮುದ್ರಕ್ಕೆ ಸೇರ್ತಾ ಇದೆಯಂತೆ. ಅಂದರೆ ಅಟ್ ಪ್ರೆಸೆಂಟು ಸೀಗೆ ಸೇರ್ತಾ ಇರೋದ್ರಿಂದ ಸೀ ಅನಿಮಲ್ಸ್ಗೆ ಅದರಿಂದ ತೊಂದರೆ ಆಗ್ತಾ ಇದೆ, ಎನ್ವಿರಾನ್ಮೆಂಟು ಹಾಳಾಗ್ತಾ ಇದೆ. ಅದಕ್ಕೆ ನಾವು ಇವಾಗಲಿಂದನೇ ಸ್ವಲ್ಪ ಕೇರ್ ತೊಗೊಳ್ಬೇಕಷ್ಟೇ. ಅಂದರೆ ಇದನ್ನು ಕಾರ್ನರ್ ಕಟ್ ಮಾಡಿದೆ, ಇದರಲ್ಲೇ ಬಿಟ್ಟಾಗ ಇದು ಕೂಡ ರೀಸೈಕಲ್ಗೆ ಹೋಗುತ್ತೆ. ಸೊ ದಿಸ್ ಈಸ್ ಮೈ ರಿಕ್ವೆಸ್ಟ್ ಆ್ಯಂಡ್ ಆಲ್ಸೋ ಆರ್ ನನ್ನ ಮತ್ತು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಕೂಡ. ಸೊ ಪ್ರಾಕ್ಟೀಸ್ ಮಾಡೋದಕ್ಕೆ ಶುರು ಮಾಡಿ, ಒಟ್ಟಿಗೆ ಆಗೋದಿಲ್ಲ. ಈಗ ನನಗೂ ಒಂದೊಂದು ಸಾರಿ ಎಣ್ಣೆದು ಕಷ್ಟ ಆಗುತ್ತೆ, ಹಾಲಂದು ಇವಾಗ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಇದೇ ಥರ ಕಟ್ ಮಾಡೋದಕ್ಕೆ. ಅಡ್ಬಿಟ್ಟಂಥ ಸಾಮಾನುಗಳದ್ದು ಈ ಥರ ಕಟ್ ಮಾಡ್ಬೋದು. ಒಬ್ರು ಕೇಳ್ತಾ ಇದ್ರು, ನಿಮ್ಮ ಏರಿಯಾ ಕಡೆ ನೀರಿನ ಪ್ರಾಬ್ಲಮ್ ಆಗಿಲ್ವಾ, ಬೆಂಗಳೂರಲ್ಲಿ ಎಲ್ಲ ಕಡೆಯೂ ನೀರಿನ ಪ್ರಾಬ್ಲಮ್ ಇದೆಯಲ್ಲ ಅಂತ. ನಮ್ಮ ಏರಿಯಾಲಿ ನಮಗೆ ಗೊತ್ತಿಲ್ಲ, ಯಾಕಂದರೆ ನಮ್ಮ ಏರಿಯಾಲಿ ನನ್ನ ಪ್ರಕಾರ ಎಲ್ಲರ ಮನೇಲೂ ಬೋರ್ ಇದೆ. ಕನೆಕ್ಷನ್ ಇಂಡಿವಿಜುವಲ್ ಮನೆಯವ್ರು ಯಾರು ತೊಗೊಂಡಿರ್ಬೋದು, ಬಟ್ ನಮ್ಮ ಏರಿಯಾಲಿ ಆಲ್ಮೋಸ್ಟ್ 4 ಅಪಾರ್ಟ್ಮೆಂಟ್ ಇರೋದ್ರಿಂದ ಎಲ್ಲರ ಹತ್ರನು ಬೋರ್ ಇರುತ್ತೆ. ಹಾಗಾಗಿ ತೊಂದರೆ ಅಂತ ಅನ್ನಿಸ್ತಿಲ್ಲ, ಬಟ್ ಯೆಸ್ ನಮ್ಮ ಬೋರ್ವೆಲ್ ಕೂಡ ನೀರು ಕಡಿಮೆ ಆಗ್ತಾ ಇದೆಯಂತೆ. ಡ್ರೈ ಆಗುತ್ತೆ, ಡ್ರೈ ಆಗ್ತಾ ಇದೆ, ಲೆವೆಲ್ ಕಡಿಮೆ ಆಗಿದೆ, ನೀರನ್ನು ನೋಡಿ ಉಪಯೋಗಿಸಿ ಅಂತ ನಮಗೆ ಮೆಸೇಜ್ ಬಂದಿತ್ತು ಗ್ರೂಪಲ್ಲಿ, ವಾಟ್ಸಪ್ ಗ್ರೂಪಲ್ಲಿ. ಸೊ ನಾನೇನು ಮಾಡ್ತಾ ಇದ್ದೀನಿ ಅಂದರೆ, ಈ ಥರ ಸೊಪ್ಪು ತೊಳೆದಿದ್ದ ನೀರು ಇರುತ್ತಲ್ಲ, ಇದನ್ನು ಹಾಗೆ ಇಡ್ತೀನಿ. ಮಾರನೇ ದಿನದ ತನಕನೂ ಹಾಗೆ ಇಡ್ತೀನಿ, ಗಿಡಗಳಿಗೆ ಹಾಕ್ತೀನಿ. ಅದು ಬಿಟ್ಟರೆ ಇನ್ನು ಅಕ್ಕಿ ತೊಳೆದಿದ್ದ ನೀರು ಕೂಡ ಹಾಗೆ ಇಡ್ತಾ ಇದ್ದೀನಿ. ಸಣ್ಣ ಪುಟ್ಟದ್ದು ಈಗ ನೋಡಿ, ಇಲ್ಲಿ ದಿನ ನಾವು ಈ ಥರ ನೆನೆಸ್ತೀವಿ ಬಾದಾಮಿಯನ್ನು. ಈ ನೀರನ್ನು ಕೂಡ ನಾನು ವೇಸ್ಟ್ ಮಾಡ್ತಾ ಇಲ್ಲ, ಒಂದು ಸಣ್ಣ ಗಿಡಕ್ಕೆ ಹೋಗ್ಬಿಟ್ಟು ಹಾಕಿರ್ತೀನಿ. ಇದು ಬಾದಾಮಿ ಸಿಪ್ಪೆ, ಸಿಪ್ಪೆ ತೆಗೆದ್ಬಿಟ್ಟು ಇದನ್ನ ನೀರನ್ನು ಕೂಡ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ರಿಕ್ವೆಸ್ಟ್ ಏನು ಅಂದರೆ, ನೀರನ್ನು ಆದಷ್ಟು ಕಡಿಮೆ ಬಳಸ್ಬೇಕು. ಈಗ ಸ್ನಾನ ಮಾಡಬೇಕಾದ್ರೆ ಸ್ವಲ್ಪ ನೀರನ್ನು ಕಡಿಮೆ ಮಾಡೋದು, ಪಾತ್ರೆ ತೊಳಿಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ನೆಲ್ಲಿನ ಸಣ್ಣ ಮಾಡ್ಕೊಳ್ಳೋದು, ಆ ಥರ ನಾವು ನೀರನ್ನು ಉಳಿಸ್ಬೇಕೇ ಹೊರತು. ನೀರು ಈಗ ಸದ್ಯಕ್ಕಂತೂ ಎಲ್ಲ ಕಡೆಯೂ ತೊಂದರೆನೇ. ಆ್ಯಂಡ್ ವಾಟರ್ ಫಿಲ್ಟರ್, ಎಲ್ಲರ ಮನೇಲಿ ವಾಟರ್ ಫಿಲ್ಟರ್ ಇರುತ್ತೆ. 10 ಲೀಟ್ರ್ ನೀರು ಫಿಲ್ಟರ್ ಮಾಡಬೇಕಂದ್ರೆ 20 ಲೀಟ್ರ್ ನೀರು ವೇಸ್ಟ್ ಆಗಿರುತ್ತೆ. ಸೊ ಆ ನೀರನ್ನು ಕೂಡ ಹೆಚ್ಚಿಟ್ಕೊಂಡು ತೊಳೆಯೋದಕ್ಕೆ, ಫ್ಲೋರ್ ತೊಳೆಯೋದಕ್ಕೆ, ಬಟ್ಟೆ ತೊಳೆಯೋದಕ್ಕೆ. ಸ್ನೇಹಿತರೆ, ಟೈಮು 2:45 ಏನೋ ಆಗ್ತಾ ಇದೆ, 10 ನಿಮಿಷ ಇದೆ. ಓ, ಸಾನು ಮುಗಿಸ್ಬಿಟ್ಲು ಡ್ರಾಯಿಂಗು. ಸರ್ಕಲ್ ಸರ್ಕಲ್ ತರ ಇದೆಯಲ್ಲ, ಡೋನಟ್ ತರ, ಅದಕ್ಕೇನು ಮಾಡೇ ಇಲ್ಲ. ಅದೇನು ಮಾಡತ್ತೇ ಇಲ್ಲ, ಇಲ್ಲಿ ಬ್ಯಾಕ್ಗ್ರೌಂಡ್ ಗ್ರೀನ್ ಮಾಡ್ಬೇಕಂತ. ಬ್ಯಾಕ್ಗ್ರೌಂಡ್ ಮಾಡ್ಬಿಡ, ಆ ಡೋನಟ್ಗೆ ಮಾಡು. ಕಲರಿಂಗ್ ಅಂದ್ರೆ ತುಂಬಾ ಇಷ್ಟ ಇವಳಿಗೆ, ಡ್ರಾಯಿಂಗು ಇಷ್ಟ ಇಲ್ಲ, ಆಮೇಲೆ ಇದು ಮಾಡ್ತೀನಿ ಅಂತಾಳೆ, ಡಾಲ್ಸ್ಗೆ ಡ್ರೆಸ್ಗಳು ಹೊಲಿತೀನಿ ಅಂತಾಳೆ, ಅರ್ಧಂಬರ್ಧ ಬಿಟ್ಬಿಟ್ಟು ಆರಾಮಾಗಿ ಇರ್ತಾಳೆ, ನೆನೆಸ್ಕೊಳ್ಳೋದು ಇಲ್ಲ. ಯಾವಾಗ ಕಲ್ತ್ಕೊಳ್ಳೋದು ಸಾನು ನೋಡ್ರಿ, ಗೊತ್ತಿಲ್ಲ ಅಂತೆ. ಅದೇ ಡ್ರಾಯಿಂಗ್ ಮಾಡೋಕ್ಕೂ, ಡ್ರಾಯಿಂಗ್ ಅಲ್ಲ ಪೇಂಟಿಂಗ್ ಮಾಡೋ ಕುತ್ಕೊಂಡು ಅನ್ನಿ ಕುತ್ಕೊಂಡು ಮಾಡ್ತಾಳೆ ಎಷ್ಟೊತ್ತಾದ್ರು. ಸೊ ನಮ್ಮ ಹುಡುಗಿಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಸ್ವಲ್ಪ ಡಿಸೈಡ್ ಮಾಡೋದು ಕಷ್ಟ ಆಗ್ತಾ ಇದೆ. ಈಗ ನಾನು ಡ್ರೆಸ್ ಚೇಂಜ್ ಮಾಡಿ, ಈಗ ಸ್ನೇಹಿತರೆ ಅದು ಸ್ವಲ್ಪ ಟೈಟ್ ಡ್ರೆಸ್ ಇತ್ತು ಆ್ಯಂಡ್ ಬ್ಲ್ಯಾಕ್ ಪ್ಯಾಂಟ್ ಹಾಕಿದೆ, ಸಖತ್ ಶಕೆ ಆಗ್ತಾ ಇತ್ತು. ಇದು ಕೂಡ ಬ್ಲೂ ಕಲರ್ ಇದೆ ಬಟ್ ಸ್ವಲ್ಪ ಲೂಸ್ ಲೂಸ್ ಇದೆ ಅಲ್ಲ, ಶಕೆ ಜಾಸ್ತಿ ಆಗ್ತಾಯಿತ್ತು ಅಂದ್ಬಿಟ್ಟು ಡ್ರೆಸ್ ಚೇಂಜ್ ಮಾಡಿ ಬಂದೆ. ಇದು ಕಫ್ತಾನ್ ನೈಟಿ, ಅಂದರೆ ಇದಕ್ಕೆ ಸ್ಲೀವ್ಸ್ ಬೇರೆ ಇರೋದಿಲ್ಲ, ಜೊತೆಗೇ ಶೋಲ್ಡರ್ ಇರುತ್ತಲ್ಲ ಆ ಶೋಲ್ಡರೇನೆ ಕೆಳಗಡೆ ತನಕನೂ ಬರುತ್ತೆ, ಉದ್ದಕ್ಕೂ ಅಗಲ ಇರುತ್ತೆ. ಈಗ ನೋಡಿ ಇಲ್ಲಿ ತನಕ ಸ್ಟಿಚ್ ಇದೆ, ಇದು ಎಕ್ಸ್ಟ್ರಾ, ಹೊರಗಡೆನೇ ಎಕ್ಸ್ಟ್ರಾ ಇರುತ್ತೆ, ಸ್ವಲ್ಪ ಅಗಲಕ್ಕೆ ಡಿಫ್ರೆಂಟಾಗಿ ಕಾಣುತ್ತೆ. ಇದು ನಾನು ಲಾಸ್ಟ್ ಟೈಮ್ ಹಾಕಿದಾಗ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರಿ.
ಇದು ನಾನು ಆನ್ಲೈನಲ್ಲೇ ತರಿಸಿದ್ದೆ, ಅಂಗಡಿಯಲ್ಲಿ ನನಗೆ ತೊಗೊಳೋದಕ್ಕೆ ಹೋಗಲಿಲ್ಲ. ನಾನು ಅವತ್ತು ಮಲ್ಲೇಶ್ವರಂಗೆ ಹೋಗಿದ್ದೆ ಅಲ್ವಾ, ಅಲ್ಲಿ ನೈಟೀಸ್ ನೋಡೋಣ ಅಂತ ನೋಡಿದೆ. ಕಫ್ತಾನ್ ನೈಟೀಸು 650 ಅಂತ ಹೇಳಿದ್ರು. ನಾನು ಡ್ರೆಸ್ ತೊಗೊಂಡೆ ಅಲ್ವಾ, ಅದು 700. ಆಮೇಲೆ ಟಾಪ್ಸ್ಗಳು 250 ಸಿಗ್ತಾ ಇತ್ತು, ಬಟ್ ನೈಟಿ ಮಾತ್ರ 650 ಅಂದರು. ಸರಿ ಬೇಡ ಅಂದ್ಬಿಟ್ಟು ನಾನು ಆನ್ಲೈನಲ್ಲೇ ಇದನ್ನು ತೊಗೊಂಡಿದ್ದೀನಿ. ಇನ್ನು ಒಂದು ಲೈಟ್ ಕಲರ್ದು ತೊಗೊಳೋಣ ಅಂತ ಇದ್ದೀನಿ, ಇವತ್ತು ನೋಡಿ ತೊಗೊಳ್ಬೇಕು. ಇದ್ರದ್ದು ಲಿಂಕ್ ಸಿಕ್ಕಿದ್ರೆ ಹಾಕ್ತೀನಿ ಸ್ನೇಹಿತರೆ, ಸಿಗೋ ಡೌಟು ಸಿಕ್ಕಿದ್ರೆ ಹಾಕ್ತೀನಿ. ಸಂಜೆ ಸ್ನ್ಯಾಕ್ಸ್ ಟೈಮ್ ಸ್ನೇಹಿತರೆ. ಸ್ನ್ಯಾಕ್ಸ್ಗೆ ನಾನು ಇವತ್ತು ಚಾನುಗೆ ಕಾರ್ನ್ಫ್ಲೇಕ್ಸ್ ಕೊಡ್ತಾ ಇದ್ದೀನಿ. ಇದು ಹೆಲ್ತಿ ಫುಡ್ಡು, ಬರೀ ಮಕ್ಕಳು ಮಾತ್ರ ಅಲ್ಲ ನಾವು ಕೂಡ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಬದಲು ಇದನ್ನೇ ತಿನ್ಬೋದು. ಇದ್ರ ಜೊತೆ ಡ್ರೈ ಫ್ರೂಟ್ಸು ಅಥವಾ ಫ್ರೆಶ್ ಫ್ರೂಟ್ಸು ಕಟ್ ಮಾಡಿ ಹಾಕ್ಕೊಂಡು ಹಾಲು ಜೊತೆ ತಿಂದ್ರೇ ನಮಗೂ ಕೂಡ ತಿನ್ನೋಕ್ಕಾಗೋದು, ಇಲ್ಲಾಂದರೆ ತುಂಬಾ ಕ್ರಂಚಿ ಇರುತ್ತೆ, ತಿಂದು ಬೇಜಾರಾಗ್ಬಿಡತ್ತೆ. ಆ್ಯಂಡ್ ಇದಕ್ಕೆ ಯಾವುದೇ ಥರದ ಸಕ್ಕರೆ ಹಾಕ್ಕೊಳ್ಬಾರ್ದು, ನಿಮಗೆ ಸಕ್ಕರೆ ಇಲ್ಲದೆ ತಿನ್ನೋಕ್ಕಾಗೋದಿಲ್ಲ ಅನ್ನೋ ಹಾಗಿದ್ರೆ ಹನಿ ಹಾಕ್ಕೊಳ್ಬೇಕು. ಸೊ ಇದು ಸಾನುಗೆ ತುಂಬಾ ಇಷ್ಟ. ಎಷ್ಟಿಷ್ಟ ಅಂದರೆ, ಈಗ ನಾವು ಹೊರಗಡೆ ಎಲ್ಲಾದರೂ ಹೋಟೆಲ್ಸ್ಗೆ ಹೋದಾಗ ನಮಗೆ ಇಡ್ಲಿ ಸಾಂಬಾರು ದೋಸೆ ರೈಸು ಪೂರಿ ಆ ಥರ ಇಷ್ಟಪಡ್ತೀವಲ್ವಾ, ಸಾನುಗೆ ಇದು ಕಾಣಿಸ್ಬಿಟ್ರೆ ಬೇರೆ ಇನ್ನೇನು ಬೇಡ, ಇದ್ದೇ ಬೇಕು. ಸ್ನ್ಯಾಕ್ಸ್ಗೆ ಹಾಲು ಕೊಡೋ ಟೈಮಲ್ಲಿ ಸ್ವಲ್ಪ ನಾನು ಇದನ್ನು ಕೊಡ್ತಾ ಇದ್ದೀನಿ ಇವತ್ತು. ಅಂದರೆ ಸ್ನ್ಯಾಕು ಆಗಬೇಕು, ಹಾಲು ಕುಡ್ದಾಗ ಆಗಬೇಕು. ಸೊ 2-in-1 ಇದು. ಬರೀ ಇಷ್ಟೇ ಅಲ್ಲ, ಇದ್ರ ಜೊತೆ ನಟ್ಸು ಅಥವಾ ಫ್ರೂಟ್ಸನ್ನು ಹಾಕಿ ಕೊಡಿ. ನಾನು ಡ್ರೈ ನಟ್ಸ್ದು ಮಿಕ್ಸ್ಚರ್ ಮಾಡಿದ್ದೀನಲ್ವಾ, ಅವತ್ತು ಒಂದು ದಿನ ತೋರಿಸಿದ್ದೆ ನಿಮಗೆ. ಈ ಬೋಂದ್ ಅಂತ ಸಿಗುತ್ತೆ, ಅದು ಡೇಟ್ಸು ಎಲ್ಲ ಥರದ ನಟ್ಸು ಎಲ್ಲ ಹಾಕಿ ಮಾಡಿರೋ ಅಂಥ ಮಿಕ್ಸ್ಚರ್ನ ಇದಕ್ಕೆ ಸೇರಿಸಿ ನಾನು ಇವತ್ತು ಸಂಜೆ ಸ್ನ್ಯಾಕ್ ಕೊಡ್ತಾ ಇದ್ದೀನಿ. ನನ್ನ ಸ್ನ್ಯಾಕ್ಸ್ ಬಂದು ವಾಟರ್ ಮೆಲನ್. ಸಣ್ಣಗೆ ಕಾರ್ನ್ಫ್ಲೇಕ್ಸ್ ಕೊಟ್ಬಿಟ್ಟು ನಾನು ಇದನ್ನು ತಿಂತಾ ಇದ್ದೀನಿ. ಅವಳು ಫ್ರೂಟು ಯಾವಾಗಲಾದರೂ ತಿಂತಾಳೆ, ಇವನ್ ಊಟ ಆದಮೇಲೆ ಕೂಡ ರಾತ್ರಿ ಬೇಕು ನನಗೆ ಅಂತ ಹೇಳ್ತಾಳೆ. ಅವ್ರ ಅಪ್ಪ ತಿನ್ಬೇಕಾದ್ರೆ ಅವ್ರ ಅಪ್ಪನ ಜೊತೆ ತಿಂತಾಳೆ. ಸೊ ನಾನು ಸಂಜೆ ಹೊತ್ತು ತಿಂತೀನಿ. ದಿನಕ್ಕೆ ಒಂದು ಟೈಮ್ ಅಂತೂ ನಾನು ಫ್ರೂಟ್ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ಅದರಲ್ಲೂ ಈಗ ಈ ಸೀಸನಲ್ಲಿ ಯಾವ ಫ್ರೂಟು ಜಾಸ್ತಿ ಸಿಗುತ್ತೋ, ವಾಟರ್ ಮೆಲನ್, ಮಸ್ಕ್ ಮೆಲನ್, ಪೈನಾಪಲ್, ಅದನ್ನು ಜಾಸ್ತಿ ಸೇರಿಸ್ಕೊಳ್ತಾ ಇದ್ದೀನಿ. ವಾಟರ್ ರಿಚ್ ಆಗಿರೋದ್ರಿಂದ ನಮ್ಮ ಬಾಡಿ ಟೆಂಪ್ರೇಚರ್ ಕಂಟ್ರೋಲ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ, ಹಾಗೆ ಹೊಟ್ಟೆ ಕೂಡ ತುಂಬ್ದಂಗೆ ಆಗುತ್ತೆ. ಸೊ ಇದರೊಂದಿಗೆ ಇವತ್ತಿನ ವ್ಲಾಗ್ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಹೊಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿದರೆ ಮೋಟಿವೇಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋಲಿ. ಬಾಯ್ ಬಾಯ್ ಸ್ನೇಹಿತರೆ.